ಅಧಿಕಾರಕ್ಕೆ ಬರುತ್ತೆ. ಜಾಗತಿಕ ಸಮಸ್ಯೆ ಹೇಳೋದೇನು ಅಂತಂದರೆ, ಒಲೆ ಹತ್ತಿ ಉರಿದ್ರೆ ನಿಂತ್ಕೋಬೋದು, ದರಿಯೆ ಹತ್ತಿ ಉರಿದ್ರೆ ನಿಲ್ಲಕ್ಕಾಗಲ್ಲ ಅಂತಹ ಪ್ರಸಂಗ ಜಗತ್ತಿಗೆ ಆವರಿಸ್ತದೆ. ಯಾವುದು 2003 ಒಲೆ ಹತ್ತಿಗೆ ಉರಿದ್ರೆ ನಿಂತ್ಕೋಬೋದು, ಅಡುಗೆ ಮಾಡ್ಕೋಬೋದು, ಆದರೆ ಜಗತ್ತಿಗೆ ಅದು ಇಲ್ಲದ ಕಷ್ಟ ಆಗ್ತದೆ ಅಂತ ಒಂದು ಪ್ರಸಂಗ 23 ಜಾಗತಿಕ ಪ್ರಸಂಗ ಬರೋ ಲಕ್ಷಣ ಇದೆ. ಸಾಧು ಸಂತರಿಗೆ ತೊಂದರೆಯಾಗೋ ಲಕ್ಷಣ ಇದೆ. ಆನಂತರ ಒಂದೆರಡು ಮೂರು ತಲೆಗಳು ಉರುಳುತ್ತವೆ, ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ. ನಿಮಗೆ ವಿಶೇಷವಾಗಿ ರಾಜಕೀಯ ಭವಿಷ್ಯ ಈ ರಾಜ್ಯದ್ದು, ಇನ್ನೂ 2-3 ದಿನ ಕಳೀಬೇಕಂತ ಮಾಡಿದ್ದೀನಿ. ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇದು ನೋಡಿದಿರ ಹೇಳಬೇಕಂದ್ರೆ ಸಂಕ್ರಾಂತಿ ಕಳೆದು ಇದಕ್ಕೆ ಬರಲ್ಲ. ಒಂದು ಪಕ್ಷ ಆಳುತ್ತೆ ಅಷ್ಟಂತೂ ಹೇಳ್ತೀನಿ, ಯಾವುದೇ ಕೊಲೀಷನ್ ಗಿಲೇಷನ್ ಇಲ್ಲ, ಒಂದು ಪಕ್ಷ ಅಧಿಕಾರ ಬರುತ್ತೆ. ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಫಲವನ್ನು ಹೇಳ್ತದೆ. ಯುಗಾದಿಯ ನಂತರ ಮಳೆ ಬೆಳೆ ವ್ಯಾಪಾರ ದುಡಿಮೆ ಬದುಕು ರಾಜಕೀಯ ಅದನ್ನು ಹೇಳುವಂಥದ್ದು. ಈಗ ಸಂಕ್ರಾಂತಿ ಫಲನೂ ಹೇಳ್ತಾರೆ. ಸಂಕ್ರಾಂತಿ ಫಲ ರಾಜರಿಗೆ ಮಹಾರಾಜರಿಗೆ ಇಂಥ ಶ್ರೀಮಂತರಿಗೆ ವ್ಯಾಪಾರಸ್ಥರಿಗೆ ಬರುವಂಥದ್ದು. ಈಗ ನೀವು ಸಂಕ್ರಾಂತಿ ಇನ್ನೂ ಒಂದು ದಿನ ಇದೆ ಫಲ ಹೇಳೋದು, ಆಮೇಲೆ ಯುಗಾದಿ ಹೇಳೋದು ಇನ್ನೂ ಒಂದೆರಡು ತಿಂಗಳಿದೆ. ಅದರಿಂದ ಅದು ಕಳೀಲೇ ಹೇಳಬಾರ್ದು, ಯಾವುದೇ ಭವಿಷ್ಯವನ್ನು ಅವಧಿ ಇದೆ. ಆದರೆ ಈ ಯುಗಾದಿ ಸಂಕ್ರಾಂತಿ ಮೇಲೆ ಮಳೆ ಬರೋ ಲಕ್ಷಣ ಇದೆ, ಮತ್ತೆ ಮಳೆ ಬರೋ ಲಕ್ಷಣ ಇದೆ. ಮುಂದಿನ ಸಂವತ್ಸರ ಹಿಂಗೆ ಈ ವರ್ಷ ಹೆಂಗಾಯ್ತಲ್ಲ ಹಾಗಾಗೋ ಲಕ್ಷಣ ಇದೆ.